ಎಲ್ಲರಿಗೂ ನಮಸ್ಕಾರ. ನಾವು ಎಂದಿನಂತೆ ಇವತ್ತು ಕೂಡ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀವಿ ನಿಮ್ಮ ಮುಂದೆ. ನಮ್ಮ ಭಾರತದ ಅಭಿವೃದ್ಧಿ ಅಂತಂದ್ರೆ ನಮ್ಮಲ್ಲಿರುವಂತ ಗ್ರಾಮಗಳ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಪರ್ವ ಹೆಚ್ಚು ಉತ್ತಮವಾಗಿ ನಡೆದಂತೆ ಆಡಳಿತದಲ್ಲಿ ಸುಧಾರಣೆ ಆದ ಹಾಗೆ ನಮ್ಮ ದೇಶವು ಕೂಡ ತನ್ನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಮೇಲೆ ಈಗ ತುಂಬಾ ಜನ ಗ್ರಾಮ ಪಂಚಾಯತಿಯ ಇಂದ ಇದು ಹೊರಗಡೆ ಬಂದು ಬದುಕ್ತಾ ಇರುವಂತ ಜನಗಳು ಇದ್ದಾರೆ ಎಲ್ಲ. ಆದ್ರೆ ನಾವೆಲ್ಲರೂ ಬಂದಿದ್ದು ಗ್ರಾಮಗಳಿಂದಾನೆ, ಗ್ರಾಮಗಳಲ್ಲೇ ನಾವು ಬೆಳೆದಂತವರು, ಗ್ರಾಮಗಳ ಇದರಲ್ಲೇ ಜೀವನವನ್ನ ರೂಪಿಸ್ಕೊಂಡ್ ಬಂದಂತವರು. ಇವತ್ತು ಕೂಡ ನಮ್ಮ ದೇಶದ ಸಂಪತ್ತು ಸಂಪನ್ಮೂಲ ಅಂತ ನಾವೇನ್ ಕರಿತೀವಿ ಆ ಎಲ್ಲಾ ಸಂಪನ್ಮೂಲಗಳು ಕೂಡ ಗ್ರಾಮದಲ್ಲೇ ಇರುವಂತದ್ದು. ಎಲ್ಲದರ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ಒಂದು 6 ವಾರಗಳಿಂದ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಈಗಾಗಲೇ ಮಾಡಿದ್ದೇವೆ. ಇವತ್ತು ಬಹಳ ಮುಖ್ಯವಾಗಿ ಜಮಾಬಂದಿ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದ ಕುರಿತಾಗಿ ಮಾತಾಡೋದಕ್ಕೆ ನಾವು ಇವತ್ತು ಸೇರಿದ್ದೇವೆ. ಒಂದು ನಮ್ಮ ದೇಶದಲ್ಲೇ ಇದೊಂದು ವಿನೂತನವಾದಂತ ಒಂದು ಪ್ರಯೋಗ ಇದು. 2000 ಇಸವಿಯಲ್ಲಿ ಈ ಒಂದು ಜಮಾಬಂದಿಯನ್ನು ಮಾಡುವಂತ ಒಂದು ಪ್ರಕ್ರಿಯೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಚಾಲನೆಯನ್ನ ಕೊಟ್ಟರು. ಏನಿದು ಜಮಾಬಂದಿ ಅಂತಂದ್ರೆ, ಒಂದು ಪಂಚಾಯತಿ ಒಂದು ಇಡೀ ವರ್ಷದಲ್ಲಿ ತಾನು ಏನೆಲ್ಲ ವ್ಯವಹಾರಗಳನ್ನ ಮಾಡ್ತದೆ, ತಾನು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತದೆ, ಆ ಎಲ್ಲಾ ಕಾರ್ಯಕ್ರಮಗಳನ್ನ ಜನರ ಎದುರುಗಡೆ ಇಟ್ಟು ಸಾಮಾಜಿಕ ಪರಿಶೋಧನೆಗೆ ಒಳಗಾಗುವಂತ ಒಂದು ಪ್ರಕ್ರಿಯೆ. ಬಹಳ ಅದ್ಭುತವಾದಂತ ಒಂದು ಚಿಂತನೆಯನ್ನ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶಕ್ಕೆ ಕೊಟ್ಟಿದೆ. ಇವತ್ತು ಇದೇ ಚಿಂತನೆ ಆಧಾರದ ಮೇಲೇನೆ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಸೋಷಿಯಲ್ ಆಡಿಟಿಂಗ್ ಕೂಡ ಇದರ ಬೇಸಿಸ್ ನ ಮೇಲೆ ನಡೀತಾ ಇದೆ. ಅದನ್ನ ವರ್ಷದಲ್ಲಿ 2 ಸಾರಿ ಮಾಡ್ತಾರೆ. ಆದ್ರೆ ಜಮಾಬಂದಿ ಆತರ ಇಲ್ಲ, ಜಮಾಬಂದಿಗೆ ಒಂದು ನಿಗದಿತವಾದ ಒಂದು ರೂಪವನ್ನ ಕೂಡ ಕೊಟ್ಟಿದ್ದಾರೆ. ಜಮಾಬಂದಿ ಪ್ರತಿ ವರ್ಷ ಆಗಸ್ಟ್ 16 ನಂತರ ಸೆಪ್ಟೆಂಬರ್ 15ರ ಒಳಗಡೆ ಮುಗಿಬೇಕು ಅಂತ, 30 ದಿನಗಳ ಅವಧಿ ಒಳಗಡೆ ಮುಗಿಬೇಕು. ಅದಕ್ಕೆ ಪೂರ್ವಕ್ರಮವಾಗಿ ತಾಲೂಕ್ ಪಂಚಾಯತಿಯ ಯುವ ಅವರು ಏನಿದ್ದಾರೆ, ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ಕರೆದು ಅವರಿಗೆ ಜಮಾಬಂದಿ ಹೇಗ್ ಮಾಡ್ಬೇಕು ಅನ್ನುವಂತ ಒಂದು ತರಬೇತಿಯನ್ನ ಕೊಟ್ಟು 2005ರಲ್ಲಿ ಇವತ್ತಿನ ತರ ಇಷ್ಟೊಂದು ಟೆಕ್ನಾಲಜಿ ಬೆಳವಣಿಗೆ ಆಗದೆ ಇರೋದ್ರಿಂದ ಆ ಸಮಯದಲ್ಲಿ ಅವರಿಗೆ ಒಂದು ಅಳತೆ ಪಟ್ಟಿ, ಒಂದು ಚೀಲ, ಒಂದು ಕ್ಯಾಮರಾ ಈ ತರದನ್ನ ಕೊಟ್ಟು ಪರೀಕ್ಷೆ ಮಾಡುವಂತ ಒಂದು ಇತ್ತು. ಅವರಿಗೆ ಒಂದು ತರಬೇತಿ, ಅವರು ಮತ್ತೆ ತಾಲೂಕಾ ಮಟ್ಟದ ಅಧಿಕಾರಿ ಮತ್ತೆ ಅವರ ಇಲಾಖೆ ಇಬ್ಬರು ಸಿಬ್ಬಂದಿಗಳನ್ನ ಕರೆದು ಒಂದು ತರಬೇತಿ ಕೊಡ್ತಾರೆ ಯಾವ ತರ ಮಾಡಬೇಕು ಅಂತ. ಸೊ ಅದರ ಹಿನ್ನೆಲೆಯಲ್ಲಿ ಆ ಒಂದು ಎಲ್ಲಾ ಪಂಚಾಯತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಟೈಮ್ ಟೇಬಲ್ ಕೂಡ ರೆಡಿ ಆಗ್ತಿತ್ತು, ಯಾವ್ಯಾವ ಪಂಚಾಯತಿಯ ಜಮಾಬಂದಿ ಯಾವಾಗ ಯಾವಾಗ ಅಂತ. ಮತ್ತೆ ಆ ಪಂಚಾಯತಿಗಳಿಗೆ ಕೂಡ 30 ದಿನಗಳ ಮುಂಚಿತವಾಗಿ ವೇಳಾಪಟ್ಟಿಯನ್ನ ಕೊಡ್ತಾ ಇದ್ರು. ಅವರು ಕೂಡ 30 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ಮತ್ತೆ ಡಂಗುರ ಸಾರೋದ್ರ ಮೂಲಕ ಆಯಾ ಪಂಚಾಯತಿಯ ಜನರಿಗೆ ಜಮಾಬಂದಿ ಯಾವ ತಾರೀಕು ಎಲ್ಲಿ ನಡೀತದೆ ಅನ್ನೋದನ್ನ ಹೇಳಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಆ ಜಮಾಬಂದಿಯ ಡೇಟ್ ನ 2 ದಿವಸದ ಮುಂಚೆ ಆ ಸದರಿ ಜಮಾಬಂದಿ ಅಧಿಕಾರಿ ಅಂತ ಯಾರನ್ನ ನೇಮಕ ಮಾಡಿರ್ತಾರೋ ಆ ಇಲಾಖೆಯ ಇಬ್ಬರು ಸಿಬ್ಬಂದಿಗಳು ಪಂಚಾಯತಿಗೆ ಹೋಗಿ ಒಂದು ಸರ್ಕಾರದಿಂದ ಬಿಡುಗಡೆ ಮಾಡಿದಂತ ಒಂದು ಫಾರ್ಮೆಟ್ ಅಲ್ಲಿ ಸಂಬಂಧಪಟ್ಟ ಹಾಗೆ ಆ ಫಾರ್ಮೆಟ್ ಅಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟಂತ 1 ವರ್ಷದಲ್ಲಿ ಏನೆಲ್ಲ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿವರಗಳು ಇರ್ತಿದ್ವು. ಆ ವಿವರಗಳನ್ನ ಅದ್ರಲ್ಲಿ ದಾಖಲಿಸಿಕೊಳ್ಬೇಕಾಗಿತ್ತು ಅವರು. ನಂತರ ಆವತ್ತಿನ ಡೇಟ್ಗೆ ಸರಿಯಾಗಿ ಎಲ್ಲಾ ಅವರ ಲೆಕ್ಕಪತ್ರ ಪುಸ್ತಕಗಳನ್ನು ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು. ಅವೆಲ್ಲವನ್ನ ಜಮಾಬಂದಿಯ ದಿನ ಮುಂದ್ಗಡೆ ಇಡಬೇಕಾಗಿತ್ತು. ಅದರ ನಂತರ ಜಮಾಬಂದಿಗೆ ಸಂಬಂಧಪಟ್ಟಂತ ಇದ ನಡೀತಾ ಇತ್ತು. ಇದೆಲ್ಲವನ್ನ ಬಹಳ ವಿವರವಾಗಿ ಬಹಳ ಇದಾಗಿ ಇದನ್ನ ಮಾಡಿ ನಾವು ಸುಲಭವಾಗಿ ಮಾಡಿ ತೋರಿಸಬಹುದು, ಮಾಡಬಹುದು, ಮಾಡ್ಲಿಕ್ಕೆ ಕಾರ್ಯಸಾಧುವಾಗಿದೆ ಅನ್ನೋದನ್ನ ತೋರಿಸೋ ಇದು ಮಾಡೋದಕ್ಕೋಸ್ಕರ ನಲಿಕೃಷ್ಣ ಅವರು ಅಧ್ಯಕ್ಷರಾಗಿದ್ದಂತ ಸಮಯದಲ್ಲಿ ಅವರ ನಗರಕೆರೆ ಪಂಚಾಯತಿಯಲ್ಲಿ ಇದನ್ನ ಮಾಡಿ ತೋರಿಸಿದ್ರು. ಅದರ ಡಾಕ್ಯುಮೆಂಟೇಷನ್ ಕೂಡ ಆಗಿದೆ. ಹಾಗಾಗಿ ಇದು ನನಗಿಂತ ಹೆಚ್ಚಿನ ವಿಷಯಗಳನ್ನ ಅವರು ತಮ್ಮ ಅನುಭವದ ಮೂಲಕ ಹೇಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರನ್ನ ಈ ಜಮಾಬಂದಿ ಅಂದ್ರೆ ಏನು, ಜಮಾಬಂದಿ ಕಾರ್ಯಕ್ರಮದ ಉದ್ದೇಶ ಏನು, ಮತ್ತೆ ಜಮಾಬಂದಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಮತ್ತೆ ಜಮಾಬಂದಿಯ ಮಾಡಿದ್ರ ಪರಿಣಾಮಗಳು ಏನೇನು ಆಗ್ಬೇಕು ಅನ್ನುವಂತ ಒಂದು ಬಯಕೆ ಇದೆ ಅನ್ನೋದರ ಸಂಬಂಧಪಟ್ಟಂತ ಮಾತುಗಳನ್ನ ನಲಿಕೃಷ್ಣ ಅವರ ಬಾಯಿಂದನೆ ಕೇಳೋಣ. ಹಾಗಾಗಿ ನಲಿಕೃಷ್ಣ ಅವರನ್ನ ನಾನೊಂದು ಈ ಒಂದು ಸಂವಾದಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ನಲಿಕೃಷ್ಣ ಸರ್ ಅವರು ಮಾತಾಡ್ಬೇಕು. ನಲಿಕೃಷ್ಣ ಅವರು
ನಗರಕೆರೆ ಅನ್ನುವಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದು ಆ ಪಂಚಾಯಿತಿಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವಂತ ಪ್ರಯತ್ನ ಮಾಡಿದರ ಜೊತೆಯಲ್ಲಿ ಕರ್ನಾಟಕದ ಬೇರೆ ಗ್ರಾಮ ಪಂಚಾಯಿತಿಗಳಿಗೂ ಹಲವಾರು ಮಾದರಿಗಳನ್ನು ಕೊಟ್ಟಂತವರವರು. ಅವರು ಪಂಚಾಯಿತಿಯಲ್ಲಿ ಪಾರದರ್ಶಕತೆಯನ್ನ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವರ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಸರ್ಕಾರ ಅನ್ನುವಂತ ಒಂದು ಪತ್ರಿಕೆಯನ್ನ ಕೂಡ ಮಾಡ್ತಾ ಇದ್ರು ಅವರು, ಆ ಗೋಡೆ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಆ ಪಂಚಾಯಿತಿಯಲ್ಲಿ ಆ ತಿಂಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತವೆ, ನಡಾವಳಿ ಸಮೇತ ಪಂಚಾಯಿತಿಯ ನಡಾವಳಿ ಸಮೇತ ಏನು ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದಾರೆ ಏನು, ಮತ್ತೆ ಅದ್ರ ಸಂಬಂಧ ಅಲ್ಲದೇನೆ ಅದರ ಜೊತೆಯಲ್ಲಿ ಜನರಿಗೆ ಬೇಕಾದಂತ ಅಭಿವೃದ್ಧಿಯ ಚಿಂತನೆಗಳೇನಿರಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಪತ್ರಿಕೆಯನ್ನು ಮಾಡಿ ಗೋಡೆ ಬರ ಗೋಡೆಗಳಲ್ಲಿ ಅದ್ರ ಪಂಚಾಯಿತಿಯ ಇದರಲ್ಲದೇನೆ ಚಾವಣಿಗಳು ಮತ್ತು ಜನ ಎಲ್ಲಿ ಸೇರ್ತಾರೆ ಅಂತ ಪ್ರದೇಶದಲ್ಲೂ ಕೂಡ ಅದನ್ನು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅವರನ್ನ ಈ ಒಂದು ಸಂವಾದಕ್ಕೆ ಸ್ವಾಗತಿಸೋಣ. ನಲಿಕೃಷ್ಣ ಸರ್, ನೀವು ಇದ್ ಮಾಡಿ ಸರ್, ಜಮಾಬಂದಿ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಿ ಸರ್. ಥ್ಯಾಂಕ್ ಯು ಸರ್. ಆಗ್ಲಿ ಸರ್, ಎಲ್ಲರಿಗೂ ನಮಸ್ಕಾರ. ಏನು ಜಮಾಬಂದಿ ಕುರಿತು ಲೋಕೇಶ್ ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಬಹಳಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಜಮಾಬಂದಿ ಕಾರ್ಯಕ್ರಮ ಈಗಾಗಲೇ ನಮ್ಮೆಲ್ಲರ ಗಮನಕ್ಕೆ ಬಂದಿರೋ ಹಾಗೆ ಒಂದು ಗ್ರಾಮ ಪಂಚಾಯಿತಿ ವಾರ್ಷಿಕವಾಗಿ ಕೈಗೊಂಡಿರುವ ಎಲ್ಲ ಕಾರ್ಯಕ್ರಮಗಳು, ಕಾಮಗಾರಿಗಳು, ಲೆಕ್ಕಪತ್ರಗಳ ಸಾರ್ವಜನಿಕ ತಪಾಸಣೆ, ಅದು ರಿಜಿಸ್ಟರ್ ಆಗ್ಬೋದು, ಯಾವುದೇ ಲೆಕ್ಕಪತ್ರಗಳನ್ನ ಸಾರ್ವಜನಿಕವಾಗಿ ತೆರೆದಿಡುವ ಒಂದು ದಿನ ಅದು. ಆ ದಿನಕ್ಕೆ ಅದು ಜಮಾಬಂದಿ ಅಂತ ಹೇಳಿ ಕಾರ್ಯಕ್ರಮ ಹೆಸರಿಡಲಾಗಿದೆ. 2000 ಕರ್ನಾಟಕ ಪಂಚಾಯತ್ ರಾಜ್ ಜಮಾಬಂದಿ ನಿರ್ವಹಣೆ ನಿಯಮಗಳು 2004 ಅನ್ನೋದ್ರ ಮುಖಾಂತರ ಒಂದು ಕಾರ್ಯಕ್ರಮವಾಗಿ ಒಂದು ಸುತ್ತೋಲೆ ಮೂಲಕ ಪಂಚಾಯತ್ ರಾಜ್ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಅಂದಿನಿಂದ ಇವತ್ತಿನವರೆಗೂ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳನ್ನ ನಾವು ಕೇಳಿದ್ರೆ ನಿಜಕ್ಕೂ ಅದು ರೋಮಾಂಚನ ಉಂಟು ಮಾಡ್ತದೆ. ಆ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಪಂಚಾಯಿತಿಯ ಕಾರ್ಯಕ್ರಮಗಳಲ್ಲಿ ಜನರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಜನರ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುವುದು. ಮತ್ತೊಂದು ಉದ್ದೇಶ, ಪಾರದರ್ಶಕ ಆಡಳಿತ ನೀಡುವುದು, ಸ್ಪಂದನಶೀಲ ಆಡಳಿತಕ್ಕೆ ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶ. ಇಷ್ಟೆಲ್ಲ ಒಂದು ದೊಡ್ಡ ಉದ್ದೇಶದ ಈ ಕಾರ್ಯಕ್ರಮ ಜಮಾಬಂದಿ ಕಾರ್ಯಕ್ರಮ. ಈ ಜಮಾಬಂದಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಂತೆ ಆ ಆರ್ಥಿಕ ವರ್ಷದಲ್ಲಿ ನಡೆದಿರಬಹುದಾದ ಎಲ್ಲ ಕಾಮಗಾರಿಗಳ ವಿವರಣೆ, ಕಾರ್ಯಕ್ರಮಗಳ ವಿವರಣೆ, ಲೆಕ್ಕಪತ್ರಗಳ ತಪಾಸಣೆ, ಖಾತೆಗಳು, ಇನ್ನಿತರ ಎಲ್ಲ ಗ್ರಾಮ ಪಂಚಾಯಿತಿಯ ವಹಿವಾಟುಗಳನ್ನ ಸಾರ್ವಜನಿಕವಾಗಿ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿರ್ತದೆ ಆಯಾ ಗ್ರಾಮ ಪಂಚಾಯಿತಿ. ಜಮಾಬಂದಿ ನಡೆಯುವ ದಿನ ಜನರ ಗಮನಕ್ಕೆ ಈ ಮಾಹಿತಿಯನ್ನೆಲ್ಲ ತೆರೆದಿಟ್ಟಿರ್ತಾರೆ. ಜನ ಆ ದಿನ ನೋಟಿಸ್ ಬೋರ್ಡ್ ನಲ್ಲಿ ಓದಿರುವಂತಹ ಎಲ್ಲ ಕಾರ್ಯಕ್ರಮಗಳ ಕುರಿತು ಸತ್ಯಾಪನೆ ಮಾಡುವಂತ ಕೆಲಸಗಳನ್ನ, ಸಾಮಾಜಿಕ ತಪಾಸಣೆ ಮಾಡುವಂತ ಕೆಲಸಗಳನ್ನ ಆ ದಿನ ಮಾಡ್ತಾರೆ. ಆ ಜಮಾಬಂದಿ ಕಾರ್ಯಕ್ರಮದ ದಿವಸ ಸಾರ್ವಜನಿಕವಾಗಿ ಸಭೆ ಏರ್ಪಡ್ತದೆ. ಆ ಸಭೆಯಲ್ಲಿ ನಾವೇನೆಲ್ಲ ದಾಖಲೆಗಳನ್ನ ಕೇಳ್ತೀವಿ, ಯಾವೆಲ್ಲ ಲೆಕ್ಕಪತ್ರಗಳನ್ನ ಕೇಳ್ತೀವಿ, ಆ ಎಲ್ಲ ಲೆಕ್ಕಪತ್ರಗಳನ್ನ ತೆರೆದಿಡ್ಲಿಕ್ಕೆ, ದಾಖಲೆಗಳನ್ನ ಒದಗಿಸ್ಲಿಕ್ಕೆ ಇರುವಂತ ಒಂದು ಅತ್ಯುನ್ನತ ವೇದಿಕೆ ಈ ಜಮಾಬಂದಿ ಕಾರ್ಯಕ್ರಮ. ಈ ಜಮಾಬಂದಿ ಕಾರ್ಯಕ್ರಮ ನಿಖರವಾಗಿ ಇಂಥದ್ದೇ ದಿನ ನಡಿಬೇಕಂತ ಹೇಳಿ ನಿಗದಿಗೊಳಿಸಲಾಗಿದೆ ಮತ್ತೆ ಅದನ್ನ ಇದುವರೆಗೂ ಕೂಡ ತಪ್ಪದೇ ಕಾಯ್ದುಕೊಂಡು ಬರಲಾಗಿದೆ ಅನ್ನೋದು ಒಂದು ಗಮನಾರ್ಹವಾದ ಸಂಗತಿ. ಆಗಸ್ಟ್ 16 ಪ್ರಾರಂಭ ಮಾಡಿ ಆಗಸ್ಟ್ 16 ರಿಂದ ಸೆಪ್ಟೆಂಬರ್ 15 ಕಾಲಾವಧಿಯೊಳಗೆ ಈ ಜಮಾಬಂದಿ ಕಾರ್ಯಕ್ರಮ ಕರ್ನಾಟಕದ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಏಕಕಾಲದಲ್ಲಿ ಈ ಒಂದು 30 ಕಾಲಾವಧಿಯಲ್ಲಿ ನಡೀತದೆ. ಆಗಸ್ಟ್ 16 ರಿಂದ ಸೆಪ್ಟೆಂಬರ್ 15 ಕಾಲಾವಧಿಯಲ್ಲಿ ಆಗಸ್ಟ್ 16 ರಿಂದ ಸೆಪ್ಟೆಂಬರ್ 15 ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ದಿನಾಂಕದಂದು ಜಮಾಬಂದಿ ಕಾರ್ಯಕ್ರಮ ನಡೀಬೇಕು ಅನ್ನೋದನ್ನ ಆಯಾ ತಾಲೂಕ್ ಪಂಚಾಯತ್ ಇಒ ಅವರು, ಕಾರ್ಯನಿರ್ವಾಹಕ ಅಧಿಕಾರಿಗಳು ವೇಳಾಪಟ್ಟಿ ತಯಾರು ಮಾಡ್ತಾರೆ. ಆ ವೇಳಾಪಟ್ಟಿ ತಯಾರು ಮಾಡಿ ಒಂದು ಜಮಾಬಂದಿ ಕಾರ್ಯತಂಡವನ್ನ ರಚನೆ ಮಾಡ್ತಾರೆ. ಆ ಕಾರ್ಯತಂಡದಲ್ಲಿ ತಾಲೂಕ್ ಮಟ್ಟದ ಅಧಿಕಾರಿಗಳಿರ್ತಾರೆ. ಉದಾಹರಣೆಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರು, ವೆಟರ್ನರಿ, ಈ ರೀತಿ ತಾಲೂಕ್ ಮಟ್ಟದ ಅಧಿಕಾರಿಗಳು ಏನಿರ್ತಾರೆ, ಅಧಿಕಾರಿ ಜಮಾಬಂದಿ ತಂಡದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ.
ಆ ಜಮಾಬಂದಿ ಮುಖ್ಯಸ್ಥರಿಗೆ ಇಬ್ಬರು ಸಹಾಯಕರು ಅವ್ರನ್ನ ಕೊಟ್ಟಿರ್ತಾರೆ, ಅದೇ ಇಲಾಖೆಯವ್ರನ್ನ ಕೊಟ್ಟಿರ್ತಾರೆ ಸುಗಮವಾಗಿ ಕೆಲಸಗಳು ನಡೀಲಿ ಅನ್ನೋ ಕಾರಣಕ್ಕೋಸ್ಕರ. ಇವರು ಒಂದು ತಿಂಗಳ ಮುಂಚಿತವಾಗಿ ದಿನಾಂಕ ನಿಗದಿ ಮಾಡ್ತಾರೆ, ಜಮಾಬಂದಿ ತಂಡವನ್ನ ರಚನೆ ಮಾಡ್ತಾರೆ. ಜಮಾಬಂದಿ ತಂಡ ರಚನೆ ಮಾಡಿ ಆಯಾ ಜಮಾಬಂದಿ ತಂಡಕ್ಕೆ ಅರ್ಧ ದಿನದ ತರಬೇತಿ ಕೊಡ್ಬೇಕಂತ ಹೇಳಿ ಆ ನಿಯಮಗಳಲ್ಲಿ ತಿಳಿಸಲಾಗಿದೆ. ಆ ತಂಡಕ್ಕೆ ಜಮಾಬಂದಿ ಅಂದ್ರೆ ಏನು, ಜಮಾಬಂದಿಯಲ್ಲಿ ಯಾವೆಲ್ಲ ದಾಖಲೆಗಳನ್ನ ನೋಡ್ಬೇಕು, ಏನೆಲ್ಲ ಕ್ರಾಸ್ ಚೆಕ್ ಮಾಡ್ಬೇಕು, ಸಾರ್ವಜನಿಕರಿಗೆ ಸಭೆ ಯಾವ ರೀತಿಯಲ್ಲಿ ಮಾಹಿತಿ ಕೊಡಬೇಕು ಅನ್ನೋ ಎಲ್ಲ ವಿವರಣೆಯನ್ನ ತಿಳಿಸಲಾಗಿರ್ತದೆ. ಉದಾಹರಣೆಗೆ ಸೆಪ್ಟೆಂಬರ್ 10ನೇ ತಾರೀಕು ಒಂದು ಗ್ರಾಮ ಪಂಚಾಯತಿಯಲ್ಲಿ ಜಮಾಬಂದಿ ಇದೆ ಅಂತ ಹೇಳಿದ್ರೆ, ಎರಡು ಕೆಲಸದ ದಿನಗಳ ಮೊದಲು ಜಮಾಬಂದಿ ಅಧಿಕಾರಿಗಳ ಸಹಾಯಕರು ಏನಿರ್ತಾರೆ ಇಬ್ಬರು, ಆ ಸಹಾಯಕರು ಆ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಕಂಡು ಬರುವಂತ ಲೋಪದೋಷಗಳು ಮತ್ತೆ ಅಲ್ಲಿ ಕಂಡು ಬರುವಂತ ಉತ್ತಮವಾದ ಗುಣಾತ್ಮಕ ಅಂಶಗಳನ್ನ ಪಟ್ಟಿ ಮಾಡಿರ್ತಾರೆ. ಆ ಪಟ್ಟಿ ಮಾಡಿ ಆದ ನಂತರ ಜಮಾಬಂದಿ ನಡೆಯೋ ದಿನ ಜಮಾಬಂದಿ ಅಧಿಕಾರಿಗಳು ಆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಮೂರು ಅಧಿವೇಶನದಲ್ಲಿ, ನಿಜವಾಗಲೂ ಆ ನಿಯಮಗಳಲ್ಲಿ ಎರಡು ಅಧಿವೇಶನಗಳಲ್ಲಿ ನಡೀತದೆ ಈ ಕಾರ್ಯಕ್ರಮ ಆ ದಿನ ಅಂತ ಪ್ರಸ್ತಾಪಿಸಿದ್ರು ಕೂಡ ವಾಸ್ತವದ ನೆಲೆಯಲ್ಲಿ ನೋಡಿದಾಗ ಮೂರು ಅಧಿವೇಶನಗಳಲ್ಲಿ ಆ ಕಾರ್ಯಕ್ರಮ ನಡೀತದೆ. ಜಮಾಬಂದಿ ಕಾರ್ಯಕ್ರಮ ಮೊದಲಿಗೆ ಜಮಾಬಂದಿ ನಡೆಯೋ ದಿನ ಜಮಾಬಂದಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡ್ತಾರೆ. ತನ್ನ ಸಹಾಯಕರು ಏನು ಹಿಂದಿನ ಆರ್ಥಿಕ ವರ್ಷದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಲೆಕ್ಕಪತ್ರಗಳು ರಿಜಿಸ್ಟರ್ಗಳ ತಪಾಸಣೆಯನ್ನು ಮಾಡಿ ಏನು ನೋಟ್ ಮಾಡ್ಕೊಂಡಿರ್ತಾರೆ ಅದರ ಕ್ರಾಸ್ ಚೆಕ್ ಮಾಡುವಂತ ಕೆಲಸಗಳನ್ನ ಜಮಾಬಂದಿ ಅಧಿಕಾರಿ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿ ಅಗತ್ಯ ಅನಿಸಿದ್ರೆ ಅಧಿಕಾರಿಗಳ ಒಂದು ಸಭೆಯನ್ನ ಅವರ ಸಿದ್ಧತೆಗಾಗಿ ಮಾಡ್ಕೋತಾರೆ. ಇಂತೆಲ್ಲ ಲೋಪಗಳು ಕಂಡು ಬಂದವೆ, ಇದಕ್ಕೆ ನಿಮ್ಮ ಹತ್ರ ಏನಿರ್ತದೆ, ಜನರಿಗೆ ಹೇಳುವಾಗ ಯಾವ ರೀತಿಯ ಸಂದೇಶಗಳನ್ನ ನೀವು ಕೊಡಕ್ಕೆ ಬೇಕಾಗಿ ಪೂರಕ ದಾಖಲೆಗಳು ಹೊಂದಿಸ್ಕೊಂಡಿದ್ದೀರಿ ಅನ್ನೋ ನಿಟ್ಟಲ್ಲಿ ಮೊದಲನೇ ಹಂತದ ಸಭೆ ಮಾಡ್ತಾರೆ. ಅದು ಗ್ರಾಮ ಪಂಚಾಯತ್ ಕಚೇರಿ ಒಳಗೆ ಇಂಡೋರ್ ಅಲ್ಲಿ ಅಧಿಕಾರಿಗಳ ಹಂತದಲ್ಲಿ ನಡೆಯುವ ಸಭೆ ಮೊದಲನೇ ಅಧಿವೇಶನ. ಎರಡನೇ ಅಧಿವೇಶನ ಬಹಿರಂಗವಾಗಿ ಗ್ರಾಮ ಸಭೆ ಮಾದರಿಯಲ್ಲಿ ಗ್ರಾಮ ಪಂಚಾಯತ್ ಎದುರುಗಡೆ ಆ ಜಮಾಬಂದಿ ಕಾರ್ಯಕ್ರಮ ನಡೀತದೆ. ಆ ಜಮಾಬಂದಿ ಕಾರ್ಯಕ್ರಮದ ಸೊಗಸನ್ನ ನಿಜವಾಗ್ಲೂ ನೋಡಿಯೇ ಅನುಭವಿಸ್ಬೇಕು ಸ್ನೇಹಿತರೆ. ಆ ಜಮಾಬಂದಿ ನಡೆಯೋ ದಿನ ಆ ಜಮಾಬಂದಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೀತದೆ. ಆ ಪಂಚಾಯತ್ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಆ ದಿನ ವೇದಿಕೆಯಲ್ಲಿ ಇರೋದಿಲ್ಲ. ಆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಹಣಕಾಸಿನ ಹಿತಾಸಕ್ತಿ ಇದ್ದಾಗ ವೇದಿಕೆಯಲ್ಲಿ ಇರಬಾರದು ಅನ್ನೋ ನಿಯಮಗಳ ಪಾಲನೆಯನ್ನು ಇಲ್ಲಿ ಲಿಂಕ್ ಮಾಡಿರೋದ್ರಿಂದ ಅವರೆಲ್ಲರೂ ಸಭಿಕರ ಸಾಲಿನಲ್ಲಿ ಇರ್ತಾರೆ, ವೇದಿಕೆಯಲ್ಲಿ ಜಮಾಬಂದಿ ಅಧಿಕಾರಿಗಳು ಇರ್ತಾರೆ. ಆ ವೇದಿಕೆ ಉದ್ದಕ್ಕೂ ಗ್ರಾಮ ಪಂಚಾಯತಿಯ ಎಲ್ಲ ದಾಖಲೆಗಳನ್ನ ಜೋಡಿಸಿಟ್ಟಿರ್ತಾರೆ, ಎಲ್ಲ ರಿಜಿಸ್ಟರ್ಗಳನ್ನ ಜೋಡಿಸಿಟ್ಟಿರ್ತಾರೆ. ಯಾವ ದಾಖಲೆ ಕೇಳಿದ್ರು ಆ ದಿನ ಜನರಿಗೆ ತಕ್ಷಣದಲ್ಲಿ ಲಭ್ಯ ಇರ್ತದೆ, ನೋಡಕ್ಕೆ ಕೇಳಲಿಕ್ಕೆ ಪರಿಶೀಲನೆಗೆ ಲಭ್ಯ ಇರ್ತದೆ. ಮತ್ತೊಂದು ವಿಶೇಷವಾದ ಸಂಗತಿ ಜಮಾಬಂದಿಯಲ್ಲಿ ನಡೆಯೋದು ಅಂತ ಹೇಳಿದ್ರೆ, ಒಂದು ದೊಡ್ಡ ನೋಟಿಸ್ ಬೋರ್ಡ್ ಅಲ್ಲಿ ಅಥವಾ ಗ್ರಾಮ ಪಂಚಾಯತಿಯ ಎದುರುಗಡೆ ಇರೋ ಗೋಡೆಯಲ್ಲಿ ಆ ವರ್ಷದಲ್ಲಿ ಮಾಡಿರುವ ಎಲ್ಲ ಕಾರ್ಯಕ್ರಮಗಳ ವಿವರಣೆ, ಆ ವರ್ಷದಲ್ಲಿ ಮಾಡಿರುವ ಎಲ್ಲ ಕಾಮಗಾರಿಗಳ ವಿವರಣೆ, ಆ ವರ್ಷದಲ್ಲಿ ನಡೆದಿರುವಂತ ಎಲ್ಲ ಖರ್ಚು ವೆಚ್ಚಗಳ ವಿವರಣೆ, ಫಲಾನುಭವಿಗಳ ಪಟ್ಟಿ, ಕಾರ್ಯಕ್ರಮಗಳ ಫೋಟೋ ಎಲ್ಲವನ್ನ ಸವಿವರವಾಗಿ ಪ್ರಕಟಿಸಿರ್ತಾರೆ. ಜನರು ಅದನ್ನ ಬೆಳಗಿನಿಂದನೇ ಓದಿರ್ತಾರೆ, ಹೌದಾ ಇದು ನಡೆದಿದೆಯಾ ಅನ್ನೋದನ್ನ ಖಾತ್ರಿ ಮಾಡ್ಕೋತಾರೆ. ಅನುಮಾನಗಳಿದ್ರೆ ಅದ್ರ ಟಿಪ್ಪಣಿ ಮಾಡಿ ಬಹಿರಂಗ ಸಭೆ ಏನು ಎರಡನೇ ಅಧಿವೇಶನ ನಡೀತದೆ ಆ ಸಭೆಯಲ್ಲಿ ಜನರು ಕೇಳ್ತಾರೆ. ಈ ಜನರ ಅನುಕೂಲಕ್ಕಾಗಿ ಏನು 30 ದಿನಗಳ ಮುಂಚಿತವಾಗಿ ಇವರು ದಿನಾಂಕ ನಿಗದಿ ಮಾಡಿ ತಿಳಿಸಿರ್ತಾರೋ, 15 ದಿವಸಗಳ ಮುಂಚಿತವಾಗಿ ಜಮಾಬಂದಿಯನ್ನ ಸಾಕಷ್ಟು ತಾಮ್ತಾಮ್ ಮೂಲಕ ನೋಟಿಸ್ ಹಂಚೋದ್ರ ಮುಖಾಂತರ, ಗೋಡೆ ವಾರಗಳ ಮುಖಾಂತರ, ಸ್ಥಳೀಯ ವಾರ ಪತ್ರಿಕೆ ಅಥವಾ ದಿನಪತ್ರಿಕೆಗಳಲ್ಲಿ ಪ್ರಕಟಿಸುವ ಒಂದು ಮುಖಾಂತರ ಗ್ರಾಮ ಪಂಚಾಯತಿ ಪ್ರಚುರ ಪಡಿಸೋ ಕೆಲಸವನ್ನು ಮಾಡಿರ್ತಾರೆ. ಪ್ರಚುರ ಆಗಿರ್ತದೆ ಆ ದಿನ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಣೆ ಆಗಿರ್ತದೆ, ಮತ್ತೆ ಅಲ್ಲಿ ಜಮಾಬಂದಿ ಕಾರ್ಯಕ್ರಮಕ್ಕೆ ಎಲ್ಲ ಜನರು ಭಾಗವಹಿಸಿರ್ತಾರೆ. ಆಗ ಜಮಾಬಂದಿ ಪ್ರಾರಂಭ ಆಗ್ತದೆ ಎರಡನೇ ಅಧಿವೇಶನ. ಅಧಿವೇಶನದಲ್ಲಿ ಜಮಾಬಂದಿ ಅಧಿಕಾರಿ ಯಾರಿರ್ತಾರೋ ಅವರು ಪ್ರಾರಂಭಿಕವಾಗಿ ಪ್ರಸ್ತಾವನೆಯಲ್ಲಿ ಜಮಾಬಂದಿ ಕಾರ್ಯಕ್ರಮಗಳ ಉದ್ದೇಶ ಏನು, ಜಮಾಬಂದಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದ್ರಿಂದ ಆಗುವ ಲಾಭ ಏನು, ಜಮಾಬಂದಿಯಲ್ಲಿ ಏನೆಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡ್ಲಿಕ್ಕಿದೆ, ನಮ್ಮ ಸಹಾಯಕರು ಏನೆಲ್ಲ ವಿಷಯಗಳನ್ನ ನೋಡಿ ಅವರೇನು ಗುರುತು ಮಾಡ್ಕೊಂಡಿದ್ದಾರೆ, ನಾನ್ ಕ್ರಾಸ್ ಚೆಕ್ ಮಾಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಂಡು ಬಂದದ್ದು ಲೋಪದೋಷಗಳು ಮತ್ತೆ ಗುಣಾತ್ಮಕ ಅಂಶಗಳೇನು ಅನ್ನೋದನ್ನ ಪ್ರಸ್ತಾವನೆಯಲ್ಲಿ ವಿವರಿಸಿ ಹೇಳ್ತಾರೆ. ಆ ನಂತರದಲ್ಲಿ ಪಿಡಿಒ ಅವರು ಆ ಆರ್ಥಿಕ ವರ್ಷದಲ್ಲಿ ನಡೆದಿರುವಂತಹ ಎಲ್ಲಾ ಖರ್ಚು ವೆಚ್ಚಗಳು,
ಪಂಚಾಯತ್ ಹಂತದಲ್ಲಿ ಕೈಗೊಂಡಿರುವಂತಹ ಕಾರ್ಯಕ್ರಮಗಳು, ಅಲ್ಲಿ ಬಂದಿರತಕ್ಕಂತಹ ಕಂದಾಯದ ವಸೂಲಾತಿ, ಬರಬೇಕಾದ ಕಂದಾಯದ ಮೊತ್ತ, ಈ ಸ್ವತ್ತು ಸೇರಿದಂತೆ ಇದುವರೆಗೆ ಆದಂತಹ ಖಾತೆಗಳ ವಿವರಣೆ, ಖಾತೆ ಆಗಲಿಕ್ಕೆ ಬಾಕಿ ಇರುವ ವಿವರಣೆ, ಈ ರೀತಿ ವರ್ಷದ ಎಲ್ಲ ಒಂದು ನೋಟವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಪಿಡಿಒ ಅವರು ಮಾಡ್ತಾರೆ. ಇದಾದ ನಂತರ ಜನರು ಆ ಸಾಮಾಜಿಕ ತಪಾಸಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿ ಜನರು ಏನ್ ಮಾಡ್ತಾರೆ, ಏನು ಈ ವಿವರಣೆಯಲ್ಲಿ ಹಾಕಿರುವ ಅಂಶಗಳಿಗೆ ಬೇಕಾಗಿ ಅವರು ಪ್ರಶ್ನೆಗಳಿದ್ರೆ ಕೇಳ್ತಾರೆ, ಸ್ಪಷ್ಟನೆಗಳು ಬೇಕಿದ್ರೆ ಕೇಳ್ತಾರೆ, ಆಗಿರೋ ಕಾರ್ಯಕ್ರಮ ಕಾಮಗಾರಿಗಳು ಕಳಪೆ ಇದ್ರೆ ಕೇಳ್ತಾರೆ, ಗುಣಾತ್ಮಕ ಇಲ್ದಿದ್ರೆ ಕೇಳ್ತಾರೆ, ಕೆಲಸ ಆಗದೆ ಬಿಲ್ ತಗೊಂಡಿದ್ರೆ ಬಿಲ್ ತಗೊಂಡಿದ್ದಕ್ಕಾದ ಕಾರಣಗಳು, ಅದಕ್ಕೆ ಬೇಕಾದ ಕ್ರಮಗಳು ಏನ್ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ರೀತಿ ಸವಿವರವಾಗಿ ಕಾರ್ಯಕ್ರಮಗಳಲ್ಲಿ ಚರ್ಚೆ ಆಯ್ತದೆ. ಈ ಜಮಾಬಂದಿ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪು ಒಪ್ಪುಗಳನ್ನ ಹುಡುಕುವ ಸಭೆ ಅಷ್ಟೇ ಆಗದೆ, ತೆರಿಗೆ ಪಾವತಿ ವಿಷಯದಲ್ಲಿ ಗ್ರಾಮ ಸಭಾ ಸದಸ್ಯರ ಕರ್ತವ್ಯಗಳ ಕುರಿತು ಕೂಡ ಪ್ರಸ್ತಾಪ ಆಗ್ತದೆ. ಮತ್ತೆ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಫಲಾನುಭವಿಗಳ ಪಟ್ಟಿಯನ್ನು ಪ್ರಕಟ ಮಾಡಿ ಹೌದಾ ಆ ಫಲಾನುಭವಿಗಳು ಅರ್ಹ ಫಲಾನುಭವಿಗಳ ಅನ್ನುವ ಸತ್ಯಾಪನೆಗಳು ಕೂಡ ನಡೀತದೆ. ಆ ಫಲಾನುಭವಿಗಳಿಗೆ ಯೋಜನೆಯ ಫಲ ದಕ್ಕಿದೆಯಾ, ದಕ್ಕಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಕ್ಕಿದೆಯಾ ಅನ್ನುವ ಸತ್ಯಾಪನೆ ಕೂಡ ಆ ದಿನ ನಡೀತದೆ. ಆ ಎಲ್ಲ ಪ್ರಕ್ರಿಯೆಗಳು, ದಾಖಲೆಗಳ ಪರಿಶೀಲನೆ, ಕೇಳಿದ ದಾಖಲೆಗಳನ್ನ ಕೊಡೋದು, ಈ ತರದ ಎಲ್ಲ ನಡೀತದೆ. ಈ ದಾಖಲೆಗಳು ನಡೆದ ನಂತರ ಮೂರನೇ ಅಧಿವೇಶನ ಪ್ರಾರಂಭ ಆಯ್ತದೆ. ಅದೆಲ್ಲ ವಿಷಯಗಳನ್ನ ಕೇಳ್ತಾರೆ, ಎಲ್ಲ ವರದಿಗಳು ನಡಾವಳಿಗಳನ್ನ ಮಾಡ್ಕೊಂಡಿರ್ತಾರೆ. ನಡಾವಳಿಗಳನ್ನ ಮಾಡಿ ಮೂರನೇ ಅಧಿವೇಶನಕ್ಕೆ ಹೊರಡುವ ಮುನ್ನ ಮತ್ತೊಮ್ಮೆ ಜಮಾಬಂದಿ ಅಧಿಕಾರಿಗಳು ಸಾರ್ವಜನಿಕರನ್ನ ಉದ್ದೇಶಿಸಿ ಏನ್ ಈ ದಿನದ ಚರ್ಚೆಯ ಭಾಗವಾಗಿ ಏನೆಲ್ಲ ಚರ್ಚೆ ನಡೀತು ಅನ್ನೋದನ್ನ ಗಮನಕ್ಕೆ ಇನ್ನೊಮ್ಮೆ ತರೋದ್ರ ಜೊತೆಗೆ ಎರಡು ಕೆಲಸದ ದಿನಗಳ ಅವಧಿಯಲ್ಲಿ ಜಮಾಬಂದಿ ವರದಿಯನ್ನ ಗ್ರಾಮ ಪಂಚಾಯತಿಗೆ ಕಳಿಸ್ಕೊಡ್ಲಾಗ್ತದೆ. ಆ ಜಮಾಬಂದಿ ವರದಿಯನ್ನ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟ ಮಾಡ್ತಾರೆ. ತಾವೆಲ್ಲರೂ ಜಮಾಬಂದಿ ನೋಟಿಸ್ ಬೋರ್ಡ್ ನಲ್ಲಿ ಈ ವರದಿಯನ್ನ ನೋಡಿ ತಿಳಿಬಹುದು ಮತ್ತೆ ಪಡೀಬಹುದು ಅನ್ನೋದನ್ನ ವಿಷಯವನ್ನು ಕೂಡ ತಿಳಿಸ್ತಾರೆ. ಇದಾದ ನಂತರ ಮೂರನೇ ಅವಧಿ ನಡೀತದೆ. ಕಾಮಗಾರಿಗಳು ನಡೆಯುವ ಸ್ಥಳಗಳಲ್ಲಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಸಾರ್ವಜನಿಕರಿದ್ದು ಕಾಮಗಾರಿಗಳು ಪೂರ್ಣ ಪ್ರಮಾಣದಲ್ಲಿ ಆಗಿದೆಯಾ, ನಿರ್ದಿಷ್ಟ ಪ್ರಮಾಣದಲ್ಲಿ ಗುಣಮಟ್ಟದ ಕಾಮಗಾರಿ ಆಗಿದೆಯಾ, ಅಥವಾ ಲೋಪ ಆಗಿದ್ರೆ ಲೋಪದ ಪ್ರಮಾಣ ಕುರಿತು ಗಮನ ಸೆಳೀತಾರೆ. ಆ ದಿನ ಜಮಾಬಂದಿ ಅಧಿಕಾರಿಗಳ ಜೊತೆಗೆ ತಾಂತ್ರಿಕ ಅಧಿಕಾರಿಗಳಾಗಿ ಇಂಜಿನಿಯರ್ ಕೂಡ ಇರ್ತಾರೆ. ಅವರು ಆ ಒಂದು ಪರಿಶೀಲನೆಯನ್ನ ಮಾಡಿ ಅಲ್ಲಿ ಫೋಟೋ ದಾಖಲೆಗಳನ್ನ ಕೂಡ ಮಾಡ್ತಾರೆ. ಈ ಜಮಾಬಂದಿಯಲ್ಲಿ ಮತ್ತೊಂದು ವಿಶೇಷವಾದ ಒಂದು ಅಂಶ ಏನಂತ ಹೇಳಿದ್ರೆ, ಸಾರ್ವಜನಿಕರು ಕಾಮಗಾರಿಗಳ ಕುರಿತು ದೂರು ಸಲ್ಲಿಸದೇ ಇದ್ರೂ ಕೂಡ ಸಾಂಕೇತಿಕವಾಗಿ ಆದರೂ ಕನಿಷ್ಠ ಎರಡು ಕಾಮಗಾರಿಗಳ ಪರಿಶೀಲನೆಯನ್ನು ಜಮಾಬಂದಿ ತಂಡ ಇಂಜಿನಿಯರ್ ಜೊತೆಗೆ ಹೋಗಿ ಮಾಡಬೇಕನ್ನೋದು ನಿಯಮಗಳಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆ ಕಾರಣ ಜನರು ಇದ್ದರು ಇಲ್ದಿದ್ರು, ದೂರು ಬಂದಿದ್ರು ಬರಲಿದ್ರು ಕೂಡ ಎರಡು ಕಾಮಗಾರಿಗಳ ವೀಕ್ಷಣೆ ನಡೀತದೆ. ಇದಿಷ್ಟು ಪ್ರಕ್ರಿಯೆಗಳಾದ ನಂತರ ಈ ಜಮಾಬಂದಿಯಲ್ಲಿರುವಂತಹ ಅತ್ಯುನ್ನತವಾದಂತಹ ಜರಡಿ ಹಿಡಿಯುವ ಕೆಲಸ, ಫಾಲೋಅಪ್ ಮಾಡುವ ಕೆಲಸ ಬಹಳ ಸಮಗ್ರವಾಗಿ ನಡೀತದೆ. ಅದೇನಂತ ಹೇಳಿದ್ರೆ, ಎರಡು ಕೆಲಸದ ದಿನಗಳಲ್ಲಿ ಜಮಾಬಂದಿ ಅಧಿಕಾರಿ ತಾಲೂಕು ಪಂಚಾಯತಿ ಮೂಲಕ ಗ್ರಾಮ ಪಂಚಾಯತಿಗೆ ಅದನ್ನ ತಲುಪಿಸ್ಬೇಕು. ಗ್ರಾಮ ಪಂಚಾಯತಿಗೆ ಎರಡು ಕೆಲಸದ ದಿನಗಳಲ್ಲಿ ಏನು ಆ ಪ್ರತಿ ಬಂದಿರ್ತದೆ, ಅದು ಒಂದು ತಾಲೂಕು ಪಂಚಾಯತ್, ಒಂದು ಗ್ರಾಮ ಪಂಚಾಯತಿಗೆ ಅದು ಸಲ್ಲುತ್ತದೆ. ಆ ಗ್ರಾಮ ಪಂಚಾಯತಿಗೆ ಸಲ್ಲುವಂತ ಪ್ರತಿಯನ್ನ 15 ದಿವಸಗಳಲ್ಲಿ ಆ ಕಾರ್ಯಕ್ರಮದ ಜಮಾಬಂದಿ ಏನು ವರದಿ ಇರ್ತದೆ ಅದಕ್ಕೆ ಅನುಸರಣ ವರದಿ ತಯಾರು ಮಾಡಿ ಅಂತೇಳಿ ತಾಲೂಕು ಪಂಚಾಯತ್ ಇಒ ಅವರು ಗ್ರಾಮ ಪಂಚಾಯತಿಗೆ ಸೂಚನೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸ್ತಾರೆ. ಇದಾದ ನಂತರ ಈ ವರದಿ ಇಲ್ಲಿಗೆ ನಿಲ್ಲೋದಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಮೊದಲನೇ ಸಾಮಾನ್ಯ ಸಭೆಯ ಮುಂದೆ ಜಮಾಬಂದಿ ವರದಿಯ ಕುರಿತು ಚರ್ಚೆ ನಡೀತದೆ, ಅದಕ್ಕೆ ಅನುಸರಣ ವರದಿಯನ್ನು ತಯಾರು ಮಾಡ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಮೊದಲನೇ ಗ್ರಾಮ ಸಭೆಯಲ್ಲಿ, ಮೊದಲ ಗ್ರಾಮ ಸಭೆ ಯಾವ್ದು ನಡೀತದೋ ಆ ಗ್ರಾಮ ಸಭೆಯಲ್ಲಿ ಜಮಾಬಂದಿ ವರದಿಯ ಕುರಿತು ಕೈಗೊಂಡ ಅನುಸರಣ ಕ್ರಮಗಳ ಕುರಿತು ಓದಿ ಹೇಳುವ ಪ್ರಕ್ರಿಯೆ ಗ್ರಾಮ ಸಭೆಯಲ್ಲಿ ನಡೀತದೆ. ಅದಾದ ನಂತರ ತಾಲೂಕು ಪಂಚಾಯತಿಯಲ್ಲಿ ನಡೆಯುವ ತಾಲೂಕು ಪಂಚಾಯತ್ ಸಭೆಯಲ್ಲಿ ಕೂಡ ಈ ಜಮಾಬಂದಿ ವರದಿಯ ಕುರಿತು ಚರ್ಚೆ ನಡೀತದೆ. ಅದು ಕೈಗೊಂಡ ಕ್ರಮಗಳ ಬಗ್ಗೆ ವಿವರವಾದ ಸ್ಪಷ್ಟನೆ ಪಡೆಯುವಂತ ಕೆಲಸಗಳು ಕೂಡ ತಾಲೂಕು ಪಂಚಾಯತಿಯಲ್ಲಿ ನಡೀತದೆ.